ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಮುಖದ ಮೇಲೆ ಬಂಗು ಅನೇಕರನ್ನ ಕಾಡ್ತಾ ಇದೆ ಅನೇಕ ಒಂದು ನಲವತ್ತೈದು ಐವತ್ತು ವರ್ಷದ ಮಹಿಳೆಯರು ಕೇಳುವಂತಹ ಸಾಮಾನ್ಯವಾದ ಪ್ರಶ್ನೆ ಮುಖದ ಮೇಲೆ ಬಂಗಾಗಿದೆ ಕಪ್ಪಾದ ಕಲೆ ಆಗಿದೆ ಏನು ಮಾಡಬೇಕು ಅಂಥೇಳಿ ನಮ್ಮ ಪವರ್ ಡಯಟ್ ಬುಕ್ಕದಲ್ಲಿ ಪವರ್ ಡೈಟ್ ಪುಸ್ತ ನಮ್ಮ ಪವರ್ ಡಯಟ್ ಪುಸ್ತಕದಲ್ಲಿ ತುಂಬ ಕ್ಲಿಯರಾಗಿ ಮುಖದ ಮೇಲಿನ ಕಲೆಗಳನ್ನು ಕಪ್ಪು ಕಲೆಗಳನ್ನು ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನು ಬರೆದಿದ್ದೇವೆ ಅನೇಕರು ಅದನ್ನು ಫಾಲೋ ಮಾಡಿ ಕಡಿಮೆ ಮಾಡಿಕೊಂಡಿದ್ದಾರೆ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಯಿಲಿ ಸ್ಕಿನ್ ಇದ್ದವರಿಗೆ ಮುಖದ ಮೇಲೆ ಬಂಗ್ ಬಂದರೆ ಈ ಒಂದು ಭಾಗದಲ್ಲಿ ಬರುತ್ತೆ ಈ ಥರ ಸೊ ಬಂಗ್ ಆದರೆ ಏನು ಮಾಡ್ಬೋದು ಹೆಚ್ಚಾಗಿ ನಲ್ವತ್ತರಿಂದ ಐವತ್ತು ವರ್ಷದವ್ರನ್ನ ಕಾಡುತ್ತೆ ಈ ಆಯಿಲಿ ಸ್ಕಿನ್ ಇದ್ದವರಿಗೆ ಮುಖದ ಮೇಲೆ ಬಂಗಾದರೆ ಒಂದು ತಿಂಗಳು ನೀವು ಸತತವಾಗಿ ಈ ಸರಳ ಅಭ್ಯಾಸಗಳನ್ನು ಮಾಡಿದರೆ ಖಂಡಿತವಾಗಿ ಬಂಗನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಏನೆಲ್ಲ ಮಾಡೋದು ಒಂದು ತಿಂಗಳಾದಮೇಲೆ ಮತ್ತು ನೀವು ಬ್ಯೂಟಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಕೆಲವು ಉಪಾಯಗಳನ್ನು ಮಾಡ್ಬೋದು ಸಾಮಾನ್ಯವಾಗಿ ನಲವತ್ತರಿಂದ ಐವತ್ತು ವರ್ಷದ ಮಹಿಳೆಯಲ್ಲಿ ಅನೇಕರಲ್ಲಿ ಈ ಒಂದು ಬಂಗು ಕಂಡುಬರುತ್ತೆ ಮುಖದ ಮೇಲೆ ಆಯಿಲಿ ಸ್ಕಿನ್ ಇದ್ದವ್ರಲ್ಲಿ ಬಂಗ್ ಬಂದರೆ ಯಾವ ಥರದ ಒಂದು ಚಿಕಿತ್ಸೆಯನ್ನು ಮಾಡ್ಬೋದು ಅನ್ನೋದು ನೋಡೋಣ ವಾರದಲ್ಲಿ ಎರಡು ದಿವಸ ಈ ಪ್ಯಾಕನ್ನು ನೀವು ಹಚ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಹೆಸರು ಕಾಳಿನ ಹಿಟ್ಟು ಹೆಸರು ಕಾಳಿನ ಹಿಟ್ಟಿಗೆ ನೀವು ಒಂದು ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಹಸಿ ಒಂದು ಆಲೂಗಡ್ಡೆಯ ಜ್ಯೂಸನ್ನು ಹಾಕ್ಕೊಳ್ಳಿ ಹಾಗೆ ನಿಂಬೆ ರಸವನ್ನು ಹಿಂಡಿ ಸ್ವಲ್ಪ ಜಾಸ್ತಿ ಬೇಡ ಸೊ ಇಂದು ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಈ ಒಂದು ಕಾಂಬಿನೇಷನ್ ಹೆಲ್ಪ್ ಆಗುತ್ತೆ ಇದು ಇಷ್ಟನ್ನು ಸೇರಿಸಿ ಮುಖಕ್ಕೆ ಹಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬಿಟ್ಟು ವಾಶ್ ಮಾಡೋದು ವಾರದಲ್ಲಿ ಎರಡು ದಿವಸ ಇದು ಒಂದು ತಿಂಗಳು ಮಾಡಿದ್ರೆ ಈ ಬಂಗು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಬಂಗು ಇದ್ದಲ್ಲಷ್ಟೇ ಹಚ್ಕೋಬೋದು ಸೊ ಇದನ್ನು ದಯಮಾಡಿ ಮಾಡಿ ಹಾಗೆಯೇ ಒಂದು ತಿಂಗಳ ಬಿಟ್ಟು ಬಂಗು ಕಡಿಮೆ ಆಗ್ತಾ ಬಂದಿದ್ದಾಗೆ ಮತ್ತು ಸ್ಕಿನ್ ಟೋನನ್ನು ಜಾಸ್ತಿ ಮಾಡಲಿಕ್ಕೆ ಸ್ಕಿನ್ ಟೋನರ್ ಅಂದರೆ ರೋಸ್ ವಾಟರನ್ನ ಹಾಕಿ ಪ್ರತಿನಿತ್ಯ ಒಂದು ಕಾಟನ್ ಸ್ವಾಬಲ್ಲಿ ತಾಗಿಸುವಂಥದ್ದು ಹಾಗೆಯೇ ಸ್ಕ್ರಬ್ಬಿಂಗ್ ಮಾಡಲಿಕ್ಕೆ ನೀವು ಅಕ್ಕಿಯ ಹಿಟ್ಟನ್ನು ಅಥವಾ ಸಕ್ಕರೆಯನ್ನು ಉಪಯೋಗಿಸಿ ಸ್ಕ್ರಬ್ಬಿಂಗ್ ಮಾಡುವಂಥದ್ದು ಈ ರೀತಿ ಉಪಾಯಗಳನ್ನು ಮಾಡೋದು ಹೆಚ್ಚಿಗೆ ನೀರು ಕುಡಿಯೋದು ಪ್ರತಿನಿತ್ಯ ಬಾದಾಮಿಯನ್ನು ಗೋಡಂಬಿಯನ್ನು ಪಿಸ್ತಾವನ್ನು ತಿನ್ನುವಂಥದ್ದು ತುಪ್ಪವನ್ನು ಆಹಾರದಲ್ಲಿ ಜಾಸ್ತಿ ಸೇವಿಸೋದು ಹೀಗೆಲ್ಲ ಮಾಡೋದ್ರ ಮೂಲಕ ಈ ಒಂದು ಬಂಗನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಆಯ್ಲಿ ಸ್ಕಿನ್ ಇದ್ದವರಿಗೆ ಮುಖದ ಮೇಲಿರುವಂಥ ಬಂಗನ್ನು ಕಡಿಮೆ ಮಾಡಿಕೊಳ್ಳುವಂಥ ಅತ್ಯಂತ ಸರಳ ಪರಿಣಾಮಕಾರಿ ಮನೆಮದ್ದನ್ನು ನಾವು ತಿಳ್ಕೊಂಡಿದ್ದೇವೆ ಇದನ್ನು ಅನುಸರಿಸೋಣ ಬಂಗನ್ನು ಕಡಿಮೆ ಮಾಡಿಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಈ ತಂದರೆ ಹೇಳ್ತಾ ಈ ಒಂದು ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ